ನಮಸ್ಕಾರ. ನಾನು ನಿಮ್ಮ ಜಿ ಜಿ ಶಂಕರ್, ಅಧ್ಯಕ್ಷರು ಮಾಯನಪುರ ಗ್ರಾಮ ಪಂಚಾಯತ್ ಹಾಗೂ ಅಧ್ಯಕ್ಷರು ಸೇಫ್ ಸ್ಟಾರ್ ಗ್ರೂಪ್ಸ್ ಹೊನ್ನಾವರ. ಈಗಾಗಲೇ ನಮ್ಮ ದೇಶದಲ್ಲಿ ಕೊರೋನಾದ ಮಹಾಮಾರಿ ಭಾಳ ತಲ್ಲಣಗೊಳಿಸಿದೆ. ಈಗ ಮೂರನೇ ಅಲೆ ಈಗಾಗಲೇ ಬಂದಿದೆ. ಇದು ಅಷ್ಟೇನು ಇವತ್ತು ಡೆತ್ ರೇಟ್ ಕಡಿಮೆ ಇದೆ ಅಂತ ಹೇಳ್ತಾರೆ, ಆದರೂ ಸಹ ನಾವು ಸಾಕಷ್ಟು ಮುಂಜಾಗ್ರತೆಯನ್ನು ವಹಿಸಬೇಕಾಗಿದೆ. ಯಾಕೆಂದರೆ ನಾವು ನಮ್ಮನ್ನು ರಕ್ಷಿಸಿಕೊಳ್ಬೇಕು. ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಹೇಳಿದರು, ನಾವು ಕೊರೋನಾ ಒಟ್ಟೊಟ್ಟಿಗೆ ಜೀವಿಸಬೇಕು ಅಂತ ಹೇಳಿದ್ದು. ಅದು ಈಗ ಸತ್ಯ ಆಗ್ತಾ ಇದೆ. ಯಾಕೆಂದರೆ ಒಂಟಿ ಮನೆ ಇದ್ದಲ್ಲಿ ಅಥವಾ ಭಾಳಷ್ಟು ನೋಡಿಕೊಳ್ಳಲಿಕ್ಕೆ ಕೆಲವರ ಮನೆಯಲ್ಲಿ ಹಿರಿಯರಿದ್ದಾಗ ಜನರು ಕಡಿಮೆ ಇರ್ತಾರೆ, ಅಂಥ ಮನೆಯವರು ನಾವು ಅನಾರೋಗ್ಯಕ್ಕೆ ಸ್ವಲ್ಪ ಏನಾದರೂ ಸಮಸ್ಯೆಗಳಾದಾಗ ಮತ್ತು ಹೆಲ್ತಲ್ಲಿ ಸ್ವಲ್ಪ ಏನು ಡಿಫರೆನ್ಸ್ ಕಂಡಾಗ ಕೂಡಲೇ ಅದನ್ನು ವೈದ್ಯರ ಹತ್ರ ಹೋಗಿ ಚೆಕ್ ಮಾಡ್ಕೊಳ್ಳೋದು ಒಳ್ಳೆಯದು. ಯಾಕೆಂದರೆ ಮುಂದೆ ಆಗುವಂಥ ದೊಡ್ಡ ಏನಾದರೂ ಅನಾಹುತಗಳನ್ನು ನಾವು ತಡೀಲಿಕ್ಕಾಗ್ತದೆ. ಈ ದಿಶೆಯಲ್ಲಿ ನಮ್ಮ ಈ ಭಾಗದ ಎಲ್ಲ ಸಮಸ್ತ ನಾಗರಿಕರು, ಮಾನಿಪುರದ ಸರ್ವ ಜನತೆ, ತಾಲೂಕಿನ ಸರ್ವ ಜನತೆಯಲ್ಲಿ ಕೇಳ್ಕೊಳ್ಳೋದೇನೆಂದರೆ, ನಾವು ಈ ಕೊರೋನಾವನ್ನು ಭಾಳಷ್ಟು ಸರಳವಾಗಿ ತಡೆದುಕೊಳ್ಳೋದು ಬೇಡ. ನಾವು ಅದನ್ನು ಸ್ವಲ್ಪ ಜಾಗೃತಿಯಲ್ಲಿಟ್ಕೊಳ್ಳೋಣ, ನಮ್ಮನ್ನು ನಾವು ರಕ್ಷಿಸಿಕೊಳ್ಳೋಣ. ಎಲ್ಲರೂ ಕಡ್ಡಾಯವಾಗಿ ಮಾಸ್ಕನ್ನು ಬಳಸಬೇಕು ಮತ್ತು ತಮ್ಮ ಅಂತರವನ್ನು ಕಾಪಾಡಿಕೊಳ್ಬೇಕು. ಈ ದಿಶೆಯಲ್ಲಿ ಈ ಮೂರನೇ ಅಲೆಯಿಂದ ನಮ್ಮ ಈ ಭಾರತ ನಾವು ಅತ್ಯಂತ ಸುರಕ್ಷಿತವಾಗಿದ್ದೇವೆ ಅಂತ ಮತ್ತೊಮ್ಮೆ ಸಾಬೀತುಪಡಿಸಬೇಕು. ಈ ದಿಶೆಯಲ್ಲಿ ಎಲ್ಲರೂ ಸಹಕಾರ ಕೊಡಿ, ಎಲ್ಲರೂ ಈ ಒಂದು ಮಹಾಮಾರಿಯನ್ನು ತೊಲಗಿಸುವಲ್ಲಿ ಸಹಕಾರ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ನಮಸ್ಕಾರ.